हाय फ्रेंड्स, वेलकम टू माय चैनल। तिंगलु कळेदरू ऋषभ शेट्टि कांतारा सिनिमा हवा कम्मियागिल्ल। विश्वदंत सिनिमा गेलुविन ओट मुंदुवरेसिदे। साकष्टु दाखलेगळन्नु मुरिदु होस दाखलेगळन्नु बरेयुत्तिदे। इतीचेगे तेलुगु नट जूनियर एनटीआर नोडि मेच्चिकोंडिद्दारे। ऋषभ शेट्टिगे फोन माडि प्रशंसे व्यक्तपडिसिद्दारे। कांतारा सिनिमा आरने वारवु भर्जरी प्रदर्शन काणुत्तिदे। ऋषभ शेट्टि कालिगे चक्र कट्टिकोंडवरंते देशादंत सुत्ताडि सिनिमा गेलिसि प्रेक्षकरिगे धन्यवाद तिळिसुत्तिद्दारे। ಜೊತೆಗೆ ಸಿನಿಮಾ ಪ್ರಚಾರ ಮುಂದುವರಿಸಿದ್ದಾರೆ। ಈಗಾಗಲೇ ಸಿನಿಮಾ 300 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿ ಮುನ್ನುಗ್ಗುತ್ತಿದೆ। ಶೀಘ್ರದಲ್ಲೇ 250 ಕೋಟಿ ರೂಪಾಯಿ ಕ್ಲಬ್ ಸೇರುವ ಸುಳಿವು ಸಿಕ್ತಿದೆ। ಕರ್ನಾಟಕ ಮಾತ್ರವಲ್ಲ, ಹೊರ ರಾಜ್ಯಗಳಲ್ಲಿ ಸಿನಿಮಾ ಇನ್ನು ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವುದು ವಿಶೇಷ। ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿದಂತೆ ಸಾಕಷ್ಟು ಜನ ಸ್ಟಾರ್ ಕಲಾವಿದರು ತಂತ್ರಜ್ಞರು ಸಿನಿಮಾ ನೋಡಿ ಮೆಚ್ಚಿಕೊಂಡಾಡುತ್ತಿದ್ದಾರೆ। ಆಕ್ಷನ್ ಥ್ರಿಲ್ಲರ್ ಕಾಂತಾರ ಸಕ್ಸಸ್ ಪಂಡಲ್ಲಿ ರಿಷಭ್ ಶೆಟ್ಟಿ ಮುಂದಿನ ಸಿನಿಮಾ ಬಗ್ಗೆ ಚರ್ಚೆ ನಡೆಯುತ್ತಿದೆ। ಕಾಂತಾರ ಸಿಕ್ವೆಲ್ ಬರ್ತಾ ऋषभ बेरे ಕಲಾವಿದರಿಗೆ ಆಕ್ಷನ್ ಕಟ್ ಹೇಳ್ತಾರಾ, ತೆಲುಗು ಸಿನಿಮಾ ಮಾಡ್ತಾರಾ, ಬಾಲಿವುಡ್ ಗೆ ಎಂಟ್ರಿ ಕೊಡ್ತಾರಾ, ಹೀಗೆ ಸೋಶಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆ ಮುಂದುವರಿಸಿದೆ। ನಾನು ಜೂನಿಯರ್ ಎನ್ಟಿಆರ್ ದೊಡ್ಡ ಅಭಿಮಾನಿ, ಕಾಂತಾರ ಸಿನಿಮಾ ನೋಡಿ ತಾರಕ್ ಫೋನ್ ಮಾಡಿ ಅಭಿನಂದಿಸಿದರು। ನಾನು ಅವರಿಗೆ ಧನ್ಯವಾದಗಳು ಹೇಳಲು ಬಯಸುತ್ತೇನೆ। ಸದ್ಯಕ್ಕೆ ಅವರೊಟ್ಟಿಗೆ ಸಿನಿಮಾ ಮಾಡುವ ಆಲೋಚನೆ ಇಲ್ಲ। ಮೊದಲು ಕತೆ ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡಿದ ನಂತರ ನಟಿಯರ ಆಯ್ಕೆಯ ಬಗ್ಗೆ ಯೋಚಿಸುತ್ತೇನೆ। ಮೊದಲು ನಟನನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಸ್ಕ್ರಿಪ್ಟ್ ಡೆವಲಪ್ ಮಾಡುವುದು ಗೊತ್ತಿಲ್ಲ। ಕತೆ ಸಿದ್ಧವಾದ ಮೇಲೆ ಕಲಾವಿದರ ಆಯ್ಕೆಯ ಬಗ್ಗೆ ಯೋಚಿಸುತ್ತೇನೆ ಎಂದು ಋಷಭ್ ಶೆಟ್ಟಿ ಹೇಳಿದ್ದಾರೆ। ಸದ್ಯ ಕಾಂತಾರ ವಿಜಯ ಯಾತ್ರೆಯಲ್ಲಿ ಋಷಭ್ ಶೆಟ್ಟಿ ತೊಡಗಿಸಿಕೊಂಡಿದ್ದಾರೆ। ದೆಹಲಿಯಲ್ಲೂ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ। ಸದ್ಯಕ್ಕೆ 2 ತಿಂಗಳು ವಿರಾಮ ತೆಗೆದುಕೊಳ್ಳುತ್ತೇನೆ, ಆನಂತರ ನನ್ನ ಮುಂದಿನ ಚಿತ್ರಗಳ ಬಗ್ಗೆ ಯೋಚಿಸುತ್ತೇನೆ। ಇನ್ನು ಕಾಂತಾರ 2 ಚಿತ್ರದ ಬಗ್ಗೆ ಈಗ ಯಾವ ಆಲೋಚನೆಯೂ ಇಲ್ಲ। ಸಿನಿಮಾ ಬಿಡುಗಡೆಯಾಗಿ 30 ದಿನ ಕಳೆದಿದೆ। ಇನ್ನು ಚಿತ್ರಮಂದಿರದಲ್ಲಿ ಉತ್ತಮ ಪ್ರದರ್ಶನ ಮುಂದುವರಿಸಿದೆ। ನಾನು ಇನ್ನು ಸಿನಿಮಾ ಪ್ರಚಾರ ಮಾಡುತ್ತಿದ್ದೇನೆ, ಹಾಗಾಗಿ ಈಗ ಬರಿ ಕಾಂತಾರ ಸಿನಿಮಾದ ಬಗ್ಗೆ ಮಾತನಾಡುತ್ತೇನೆ ಎಂದಿದ್ದಾರೆ। ಇನ್ನು ಕಾಂತಾರ ಸಿನಿಮಾ ತೆಲುಗುಗೆ ಡಬ್ ಆಗಿ ರಿಲೀಸ್ ಆಗುವ ವೇಳೆ ರಿಷಭ್ ಶೆಟ್ಟಿ ತೆಲುಗು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದರು। ನಿರೂಪಕಿ ತೆಲುಗು ಸ್ಟಾರ್ಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಎನ್ಟಿಆರ್, ಕೃಷ್ಣ ಗಾರು, ಬಾಲಯ್ಯ ಬಾಬು ಸಿನಿಮಾಗಳನ್ನು ನೋಡುತ್ತೇನೆ, ಆದರೆ ನನ್ನ ಅಚ್ಚುಮೆಚ್ಚಿನ ನಟ ಜೂನಿಯರ್ ಎನ್ಟಿಆರ್, ಯಾಕಂದ್ರೆ ಅವರ ಅಮ್ಮನ ಹುಟ್ಟೂರು ನನ್ನ ಊರು ಕುಂದಾಪುರದವರು, ತುಂಬಾ ಅದ್ಭುತ ನಟ ಎಂದು ರಿಷಭ್ ಶೆಟ್ಟಿ ಹೇಳಿದರು। ಜೂನಿಯರ್ ಎನ್ಟಿಆರ್ ಅಮ್ಮ ಶಾಲಿನಿ ಹುಟ್ಟಿ ಬೆಳೆದ ಊರು ಕುಂದಾಪುರ। ಈ ಹಿಂದೆ ತೆಲುಗು ಬಿಗ್ ಬಾಸ್ ವೇದಿಕೆಯಲ್ಲೂ ಈ ಮಾತನ್ನು ತಾರಕ್ ಹೇಳಿದರು, ನಾನು ಕುಂದಾಪುರಕ್ಕೆ ಆಗಾಗ ಬರುತ್ತೇನೆ, ಕರ್ನಾಟಕ ಮತ್ತು ಕನ್ನಡ ನನ್ನ ಜೀವನದ ಬಹುಮುಖ್ಯ ಅಂಗ ಎಂದಿದರು। ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ತಾರಕ್ ಬಂದಿದ್ದರು। ಅಪ್ಪು ಜೂನಿಯರ್ ಎನ್ಟಿಆರ್ ಆತ್ಮೀಯ ಸ್ನೇಹಿತರು। ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾರಕ್ ಕನ್ನಡದಲ್ಲಿ ಮಾತನಾಡಿ ಕನ್ನಡಿಗರ ಮನಗೆದ್ದಿದ್ದರು। ಹೌದು, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ। ಧನ್ಯವಾದಗಳು।